ನಮಾಜ್ ಬಳಿಕ ಪರೀಕ್ಷೆಗೆ ಹಾಜರಾಗುವುದಕ್ಕೆ ಸರ್ಕಾರದ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೈ 60 ವರ್ಷ ಆಡಳಿತ ಮಾಡಿದ್ರೂ ಇಂತಹ ಪ್ರಯತ್ನ ಆಗಿರಲಿಲ್ಲ. ಮತಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದವರು ಏನ್ ಬೇಕಾದರೂ ಮಾಡ್ತಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಾಗ್ದಾಳಿ ನಡೆಸುತ್ತಾರೆ. ಮುಸಲ್ಮಾನ ಸಮಾಜವನ್ನ ಬಳಸಿ ಮತ ಪಡೆಯುವುದಕ್ಕೆ ಇವರು ತಯಾರಿ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹಿಂದೆ 60 ವರ್ಷ ಆಡಳಿತ ಮಾಡಿತ್ತು ಕಾಂಗ್ರೆಸ್, ಇಂತಹ ಪ್ರಯತ್ನಗಳನ್ನು ಯಾವತ್ತೂ ಮಾಡಿರಲಿಲ್ಲ. ಪರೀಕ್ಷೆಯನ್ನ ನಮಾಜ್ ಬಳಿಕ ಬಂದು ಬರೀರಿ ಅಂತ ಅವಕಾಶ ನೀಡಿರಲಿಲ್ಲ. ಮತಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಮುಸಲ್ಮಾನ್ ಸಮಾಜವನ್ನು ಬಳಸಿಕೊಂಡು ಪೂರ್ತಿ ಮತವನ್ನು ಪಡೆಯೋದಕ್ಕೆ ಇವರು ಘೋರ ಅಪರಾಧ, ಟೈಮ್ ಟೇಬಲ್ ಸರಿ ಮಾಡಿಲ್ಲ ಅಂತ ಹೇಳಿದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಬಿ ಸಿ ನಾಗೇಶ್. ಎಕ್ಸಾಮನ್ನು ಶುಕ್ರವಾರದ ನಮಾಜ್ ಆದಮೇಲೆ ಎಕ್ಸಾಮ್ ಬರಬೇಕು ಅಂತೇಳಿ 2 ಗಂಟೆಗೆ ಮಧ್ಯಾಹ್ನ ಮಾಡಿರುವಂಥದ್ದನ್ನು ನೋಡಿದ್ರೆ ಓಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಮುಸಲ್ಮಾನ ಸಮಾಜನ ಅಪೀಸ್ ಮಾಡಿಕೊಂಡು ಪೂರ್ತಿ ಓಟು ತಗೊಳ್ಳುವಂಥ ಪ್ರಯತ್ನ ಸಹಿತ ಅವ್ರು ಮಾಡ್ತಾರೆ. ಇದು ಘೋರ ಅಪವಾದ. ಟೈಮ್ ಟೇಬಲ್ ಸರಿ ಮಾಡದೇ ಇದ್ದರೆ ಖಂಡಿತ ಮುಂದಿನ ದಿನದಲ್ಲಿ ಹೋರಾಟ ಮಾಡುವಂಥ ಎಕ್ಸಾಮನ್ನು ಶುಕ್ರವಾರದ ನಮಾಜ್ ಆದಮೇಲೆ ಎಕ್ಸಾಮ್ ಬರಬೇಕು ಅಂತೇಳಿ 2 ಗಂಟೆಗೆ ಮಧ್ಯಾಹ್ನ ಮಾಡಿರುವಂಥದ್ದನ್ನು ನೋಡಿದ್ರೆ ಓಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಮುಸಲ್ಮಾನ ಸಮಾಜನ ಅಪೀಸ್ ಮಾಡಿಕೊಂಡು ಪೂರ್ತಿ ಓಟು ತಗೊಳ್ಳುವಂಥ ಪ್ರಯತ್ನ ಸಹಿತ ಅವ್ರು ಮಾಡ್ತಾರೆ. ಇದು ಘೋರ ಅಪವಾದ. ಟೈಮ್ ಟೇಬಲ್ ಸರಿ ಮಾಡದೇ ಇದ್ದರೆ ಖಂಡಿತ ಮುಂದಿನ ದಿನದಲ್ಲಿ ಹೋರಾಟ ಮಾಡುವಂಥ ಎಕ್ಸಾಮನ್ನು ಶುಕ್ರವಾರದ ನಮಾಜ್ ಆದಮೇಲೆ ಎಕ್ಸಾಮ್ ಬರಬೇಕು ಅಂತೇಳಿ 2 ಗಂಟೆಗೆ ಮಧ್ಯಾಹ್ನ ಮಾಡಿರುವಂಥದ್ದನ್ನು ನೋಡಿದ್ರೆ ಓಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.